ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಇವತ್ತೊಂದು ವಿಶೇಷವಾದಂತ ಕಂಟೆಂಟ್ ಮೂಲಕ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಬಂಧುಗಳೇ ನಮ್ಮ ರಾಜ್ಯದಿಂದ ಒಟ್ಟು 25 ಬಿಜೆಪಿ ಸಂಸದರನ್ನ ಆರಿಸಿ ಕಳಿಸಿದ್ದೇವೆ ಅಷ್ಟು ಮಾತ್ರ ಅಲ್ಲ ಯಾವಾಗಲೂ ಕೂಡ ಈ ನಾಯಕರು ಒಂದು ಮಾತನ್ನ ಹೇಳ್ತಿರ್ತಾರೆ ಕಂಡ ವೇದಿಕೆಗಳಲ್ಲಿ ಡಬಲ್ ಇಂಜಿನ್ ಸರ್ಕಾರ ಯಾರು ಕೂಡ ತಲೆಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಈ ಡಬಲ್ ಇಂಜಿನ್ ಸರ್ಕಾರಕ್ಕೆ ಭದ್ರಾವತಿಯ ಒಂದು ಕಾರ್ಖಾನೆಯನ್ನ ಉಳಿಸಿಕೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಸಹಜವಾಗಿ ಆಕ್ರೋಶ ಸಿಟ್ಟು ಎಲ್ಲವೂ ಕೂಡ ಬಂದೇ ಬರುತ್ತೆ ಯಾಕಂದ್ರೆ ಆ ಕಾರ್ಖಾನೆಗೆ ತನ್ನದೇ ಆದಂತ ಇತಿಹಾಸ ಇದೆ 100 ಕ್ಕೂ ಅಧಿಕ ವರ್ಷಗಳ ಕಾಲ ಕಾರ್ಖಾನೆ ತನ್ನದೇ ಆದಂತ ರೀತಿಯಲ್ಲಿ ವೈಭವದಿಂದ ಮೆರೆದಿದೆ ಆದರೆ ಆ ಕಾರ್ಖಾನೆಯನ್ನು ಈಗ ಕ್ಲೋಸ್ ಮಾಡಲಾಗ್ತಿದೆ ಕೊನೆಯ ಮೊಳೆಯನ್ನು ಹೊಡೆಯಲಾಗ್ತಿದೆ ಬೀಗವನ್ನು ಜಡಿಯಲಾಗ್ತಿದೆ ಮೊನ್ನೆ ತನ್ನ ರಾಜ್ಯಸಭೆಯಲ್ಲಿ ಇದೇ ವಿಚಾರ ಸಂಬಂಧಪಟ್ಟ ಹಾಗೆ ಕೇಂದ್ರ ಉಕ್ಕು ಸಚಿವರಾಗಿರುವಂತ ಜ್ಯೋತಿರಾದಿತ್ಯ ಸಿಂಧ್ಯಾ ಸ್ಪಷ್ಟನೆಯನ್ನು ಕೊಟ್ಟರು ವಿಐಎಸ್ಎಲ್ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಬಂಧುಗಳೇ ಯಾಕೆ ಈಗ ಈ ವಿಚಾರ ಮುನ್ನೆಲೆಗೆ ಬಂತು ಅಥವಾ ಚರ್ಚೆಗೆ ಬಂತು ಅಂದ್ರೆ ಶಿವಮೊಗ್ಗಕ್ಕೆ ವಿಮಾನ ನಿಲ್ದಾಣ ಬಂದಿದೆ ಉದ್ಘಾಟನೆಯನ್ನು ಕೂಡ ಮಾಡಲಾಗಿದೆ ನಿಮಗೆ ಗೊತ್ತಿರುವಂತ ವಿಚಾರ ಖುಷಿಯ ವಿಚಾರವೂ ಕೂಡ ಹೌದು ವಿಮಾನ ನಿಲ್ದಾಣ ಬಹಳ ವರ್ಷಗಳ ಕನಸಾಗಿತ್ತು ಅದಕ್ಕೆ ಸಂಬಂಧಪಟ್ಟ ಒಂದು ಚನ ಹೋರಾಟವನ್ನು ಕೂಡ ಮಾಡಿದ್ರು ಅಂತಿಮವಾಗಿ ಈಗ ಅಲ್ಲಿಗೊಂದು ವಿಮಾನ ನಿಲ್ದಾಣ ಬಂದಿದೆ ಅದರಿಂದಾಗಿ ಶಿವಮೊಗ್ಗ ಭಾಗದಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗಬಹುದು ಯಾವ ಕಾರಣಕ್ಕಾಗಿ ಅಂದ್ರೆ ಒಂದಷ್ಟು ಉದ್ಯಮಿಗಳು ಶಿವಮೊಗ್ಗದ ಕಡೆಗೆ ಬರಬಹುದು ಹೊಸ ಹೊಸದಾಗಿ ಒಂದಷ್ಟು ಸ್ಟಾರ್ಟ್ಅಪ್ ಗಳೆಲ್ಲವೂ ಕೂಡ ಶಿವಮೊಗ್ಗ ಭಾಗದಲ್ಲಿ ಶುರು ಆಗಬಹುದು ತೀರಾ ಶ್ರೀ ಸಾಮಾನ್ಯನಿಗೆ ಇದರಿಂದ ಸಹಾಯ ಆಗುತ್ತಾ ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲ ಯಾಕಂದ್ರೆ ಶ್ರೀ ಸಾಮಾನ್ಯರು ಯಾರು ಕೂಡ ಈ ಫ್ಲೈಟ್ ನಲ್ಲಿ ಓಡಾಡೋದಿಲ್ಲ ಅಥವಾ ಬೆಂಗಳೂರಿನಲ್ಲಿ ಕೆಲಸಕ್ಕೆ ಇರುವಂತ ಮಲ್ಲಾಡ್ನ ಭಾಗದವರು ಓಡಾಡ್ತಾರ ನೋಡಿದ್ರೆ ಇಲ್ಲ ಯಾಕಂದ್ರೆ ಬೆಂಗಳೂರು ನಗರದಿಂದ ಏರ್ಪೋರ್ಟ್ ಹೋಗಲಿಕ್ಕೆ ಒಂದು 2 ಗಂಟೆ ಬೇಕು ಈ ಟ್ರಾಫಿಕ್ ನಲ್ಲಿ ಆನಂತರ ಶಿವಮೊಗ್ಗದ ಸೋಗಾನೆ ಬಳಿ ಇಳಿದು ಶಿವಮೊಗ್ಗ ನಗರಕ್ಕೆ ಬರಲಿಕ್ಕೆ ಒಂದು 1/4 ಗಂಟೆ ಬೇಕಾಗುತ್ತೆ ಹೀಗಾಗಿ ಬಹುತೇಕರೆಲ್ಲರೂ ಕೂಡ ಫ್ಲೈಟ್ ನ ಪ್ರಿಫರ್ ಮಾಡುವಂತ ಸಾಧ್ಯತೆ ಕಡಿಮೆ ಇದೆ ಜೊತೆಗೆ ಆ ಚಾರ್ಜ್ ಅನ್ನು ಕೊಟ್ಟು ಹೋಗೋಷ್ಟರ ಮಟ್ಟಿಗೆ ಸ್ಥಿತಿವಂತರು ಕೂಡ ಇರೋದಿಲ್ಲ ಆದರೂ ಈ ಏರ್ಪೋರ್ಟ್ ಗೆ ಸಂಬಂಧಪಟ್ಟ ಯಾವುದೇ ಆಕ್ಷೇಪವೂ ಕೂಡ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಗೆ ಬೇರೆ ಬೇರೆ ರೀತಿಯಲ್ಲಿ ಒಂದಷ್ಟು ಸಹಾಯವೂ ಕೂಡ ಆಗುತ್ತೆ ಆದರೆ ವಿಮಾನ ನಿಲ್ದಾಣ ಏನೋ ಬಂತು ಆದರೆ ಈ ಕಾರ್ಖಾನೆ ಮುಚ್ಚಿ ಹೋಯ್ತಲ್ಲ ಅನ್ನೋದು ಬಹಳ ಬೇಸರದ ಸಂಗತಿ ಈ ಕಾರ್ಖಾನೆ ವಿಚಾರದಲ್ಲಿ ಏನಾಗ್ತಿತ್ತು ಗೊತ್ತಾ ಕೇವಲ ಇದನ್ನ ರಾಜಕೀಯ ಅಸ್ತ್ರವಾಗಿ ಎಲ್ಲರೂ ಕೂಡ ಬಳಸ್ಕೊಂಡ್ರು ಈ ಚುನಾವಣೆ ಬರ್ತಿದ್ದ ಹಾಗೆ ಈ ಜನಪ್ರತಿನಿಧಿಗಳು ಅಲ್ಲಿಗೆ ಬರ್ತಾ ಇದ್ರು ಯಡಿಯೂರಪ್ಪನವರನ್ನು ಸೇರಿದಂತೆ ಬಹುತೇಕ ನಾಯಕರು ಕೂಡ ಬರ್ತಾ ಇದ್ರು ಕಾರ್ಖಾನೆಯನ್ನ ನಾವು ಮತ್ತೆ ವೈಭವಯುತವಾಗಿ ಈ ಹಿಂದೆ ಯಾವ ರೀತಿಯಾಗಿತ್ತು ಅದೇ ರೀತಿಯಾಗಿ ಮಾಡ್ತೀವಿ ಹಾಗೆ ಹೀಗೆ ಎನ್ನುವಂತ ಒಂದಷ್ಟು ಭರವಸೆಯನ್ನ ಕೊಡ್ತಾ ಇದ್ರು ಬರೀ ಸುಳ್ಳು ಭರವಸೆ ಚುನಾವಣೆಗೆ ಒಂದು ಅಸ್ತ್ರವಾಗಿ ಬಳಸ್ಕೊಳ್ತಾ ಇದ್ರು ಆದ್ರೆ ಯಾರ ಕೈಯಲ್ಲೂ ಕೂಡ ಕಾರ್ಖಾನೆಗೆ ಮರುಜೀವವನ್ನ ಕೊಡೋದಿಕ್ಕೆ ಸಾಧ್ಯ ಆಗ್ಲಿಲ್ಲ ಕೊನೆಗೂ ಇವರೆಲ್ಲರೂ ಸೇರಿ ಆ ಕಾರ್ಖಾನೆಯನ್ನ ಮುಚ್ಚಿಯೇ ಬಿಟ್ರು ಅಥವಾ ಕಾರ್ಖಾನೆ ಮುಚ್ಚಿ ಹೋಗೋದಿಕ್ಕೆ ಇವರೆಲ್ಲರೂ ಕೂಡ ಕಾರಣೀಕೃತರಾದ್ರು ಬಂಧುಗಳೇ ನಾನು ಚಿಕ್ಕದಾಗಿ ಈ ಕಾರ್ಖಾನೆ ಇತಿಹಾಸವನ್ನ ಹೇಳ್ತಾ ಹೋಗ್ತೀನಿ ಆಗ ನಿಮಗೆ ಈ ಕಾರ್ಖಾನೆ ಯಾಕೆ ಬೇಕಿತ್ತು ಅನ್ನೋದು ಅರ್ಥ ಆಗ್ತಾ ಹೋಗುತ್ತೆ ಇಲ್ಲಿಯವರೆಗೆ ಭದ್ರಾವತಿ ಅಂತಿದ್ದ ಹಾಗೆ ನಮಗೆ ನೆನಪಾಗ್ತಿದ್ದಿದೆ ಈ ವಿಐಎಸ್ಎಲ್ ಅಥವಾ ಈ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಭದ್ರಾವತಿಗೆ ತನ್ನದೇ ಆದಂತಹ ವೈಭವವನ್ನು ತಂದುಕೊಟ್ಟಿತ್ತು ಈ ಕಾರ್ಖಾನೆ ಬಂದ ನಂತರ ಭದ್ರಾವತಿಯ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿ ಹೋಗ್ಬಿಟ್ಟಿತ್ತು ಅಥವಾ ಈ ಕಾರ್ಖಾನೆಯಿಂದಾಗಿ ಅಲ್ಲಿ ಸುತ್ತಮುತ್ತ ಬಹಳ ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯಾಗಿತ್ತು ಬೇರೆ ಬೇರೆ ರೀತಿಯಲ್ಲಿ ಪರೋಕ್ಷವಾಗಿ ಉದ್ಯೋಗ ಸೃಷ್ಟಿಯೂ ಕೂಡ ಆಗಿತ್ತು ಇದು ಇವತ್ತು ನಿನ್ನೆಯ ಕನಸಲ್ಲ 1918ರಲ್ಲಿ ವಿಶ್ವೇಶ್ವರಯ್ಯರವರು ಇಂಥದೊಂದು ಕನಸನ್ನ ಕಾಣ್ತಾರೆ ನಾಲ್ವಡಿ ಕೃಷ್ಣರಾಜ ಒಡೆಯರನ್ನ ಒಪ್ಪಿಸಿ ಅವರಿಬ್ರು ಸೇರಿ ಈ ವಿಐಎಸ್ಎಲ್ ನ ಸ್ಥಾಪನೆ ಮಾಡ್ತಾರೆ ಸ್ವತಃ ವಿಶ್ವೇಶ್ವರಯ್ಯನವರೇ ಅಲ್ಲಿಗೆ ಬಂದು ಕುಳಿತುಕೊಳ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರು ಆಸಕ್ತಿಯನ್ನು ಕೂಡ ತೋರ್ತಾ ಇದ್ರು ಎಷ್ಟು ಮಟ್ಟಿಗೆ ಅಲ್ಲಿ ಚೆನ್ನಾಗಿ ನಡೀತಾ ಇತ್ತು ಅಂದ್ರೆ ಅತ್ಯಂತ ಉತ್ಕೃಷ್ಟವಾಗಿರುವಂತ ಕಬ್ಬಿಣ ಮತ್ತು ಉಕ್ಕನ್ನ ಅಲ್ಲಿ ತಯಾರು ಮಾಡಲಾಗ್ತಾ ಇತ್ತು ರಕ್ಷಣಾ ಇಲಾಖೆಗೆ ಅಲ್ಲಿಂದಲೇ ಉಕ್ಕು ಮತ್ತು ಕಬ್ಬಿಣವನ್ನ ಸಪ್ಲೈ ಮಾಡಲಾಗ್ತಾ ಇತ್ತು ಆರಂಭದಲ್ಲಿ ಕೆಮ್ಮಣ್ಗುಂಡಿ ಈ ಕುದುರೆ ಮುಖ ಅಲ್ಲಿಂದ ಅದಿರನ್ನ ತೆಗೆದುಕೊಂಡು ಬರಲಾಗ್ತಾ ಇತ್ತು ಆದ್ರೆ ಅಲ್ಲಿ ಗಣಿಗಾರಿಕೆ ನಿಂತು ಹೋದ ನಂತರ ಈ ಕಾರ್ಖಾನೆಗೂ ಕೂಡ ನಿಧಾನಕ್ಕೆ ಸಂಕಷ್ಟ ಶುರುವಾಯಿತು ಅನಂತರ ಆಲ್ಟರ್ನೇಟಿವ್ ಆಗಿ ಬೇರೆ ಬೇರೆ ಕಡೆಗಳಿಂದಲೂ ಕೂಡ ಈ ಅದಿರನ್ನ ಅಂದ್ರೆ ಗಣಿಯನ್ನ ತರಿಸ್ಕೊಳ್ಳಲಾಗ್ತಿತ್ತು ಕಾರ್ಖಾನೆ ನಡೆಸ್ಕೊಂಡು ಹೋಗಲಾಗ್ತಾ ಇತ್ತು ಆರಂಭದಲ್ಲಿ 19,000 ಮಂದಿ ಉದ್ಯೋಗಿಗಳು ಅಲ್ಲಿದ್ರು ಅಲ್ಲಿ ಕೆಲಸ ಮಾಡ್ತಾ ಇದ್ರು ಈ ಭದ್ರಾವತಿಯ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದೀವಿ ಅಂದ್ರೆ ಒಂದು ರೀತಿಯಲ್ಲಿ ಪ್ರತಿಷ್ಠೆಯ ವಿಚಾರ ಅದು ಈಗ ಇಂಜಿನಿಯರ್ಸ್ಗಳು ಡಾಕ್ಟರ್ಸ್ಗಳು ಯಾವ ರೀತಿಯಾಗಿ ಹೆಮ್ಮೆ ಪಡ್ತಾರೆ ನಾವು ಇಂಜಿನಿಯರು ಡಾಕ್ಟರ್ಗಳು ಅಂತ ಹೇಳ್ಕೊಂಡು ಅಥವಾ ಇನ್ಫೋಸಿಸ್ ಅಲ್ಲಿ ಕೆಲಸ ಮಾಡ್ತಿದೀವಿ ವಿಪ್ರೋದಲ್ಲಿ ಕೆಲಸ ಮಾಡ್ತಿದೀವಿ ಅಂತ ಯಾವ ರೀತಿಯಾಗಿ ಪ್ರತಿಷ್ಠೆಯಿಂದ ಹೇಳ್ಕೊಳ್ತಾರೆ ಅದೇ ರೀತಿಯಾಗಿ ಭದ್ರಾವತಿಯ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಪ್ರತಿಷ್ಠೆಯಿಂದ ಹೇಳ್ಕೊಳ್ತಾ ಇದ್ರು ಪ್ರತಿಷ್ಠೆಯ ಜಾಬ್ ಆಗಿತ್ತು ಅದು ಅದರ ವೈಭವವನ್ನು ವರ್ಣಿಸೋಕು ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲಿ ಕೆಲಸ ಮಾಡಿದವರಿಗೆ ಅಥವಾ ಅಲ್ಲಿ ನೋಡಿದಂಥವ್ರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಭದ್ರಾವತಿಯ ಲುಕ್ ಅನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿಬಿಟ್ಟಿತ್ತು ಆನಂತರ ಭದ್ರಾವತಿ ಒಂದು ರೀತಿಯಲ್ಲಿ ಕಾರ್ಖಾನೆಗಳ ನಗರಿ ಅಂತಲೇ ಕರೆಸ್ಕೊಳ್ತಾ ಇತ್ತು ಕೇವಲ ಭದ್ರಾವತಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ ಭದ್ರಾವತಿ ಸುತ್ತಮುತ್ತ ಇರುವಂತಹ ಎಲ್ಲ ನಗರಗಳಿಗೂ ಕೂಡ ಇದು ಒಂದು ರೀತಿಯಲ್ಲಿ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇತ್ತು ಅಷ್ಟರ ಮಟ್ಟಿಗೆ ಈ ಕಾರ್ಖಾನೆ ಮೆರೆದಾಡ್ಬಿಟ್ಟಿತ್ತು ಒಳ್ಳೆ ಲಾಭದಲ್ಲಿತ್ತು ಒಳ್ಳೆ ಕಬ್ಬಿಣ ಮತ್ತು ಉಕ್ಕನ್ನು ತಯಾರು ಮಾಡಲಾಗ್ತಿತ್ತು ಬೇರೆ ಬೇರೆ ಕಡೆಗಳಿಗೆ ಸಪ್ಲೈ ಮಾಡಲಾಗ್ತಿತ್ತು ಸಾಕಷ್ಟು ಉದ್ಯೋಗವನ್ನು ಕೂಡ ಸೃಷ್ಟಿ ಮಾಡಲಾಗಿತ್ತು ಆದ್ರೆ ಬರ್ತಾ 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 ಕಾರ್ಖಾನೆ ಲಾಸ್ ಆಗೋದಿಕ್ಕೆ ಶುರುವಾಗುತ್ತೆ ಅದಕ್ಕೆ ಪ್ರಮುಖವಾದಂತಹ ಕಾರಣ ಏನಪ್ಪ ಅಂದ್ರೆ ಸರಿಯಾದ ರೀತಿಯಲ್ಲಿ ಅದಿರು ಪೂರೈಕೆ ಆಗ್ತಾ ಇರಲಿಲ್ಲ ಹಳೆಯ ಯಂತ್ರೋಪಕರಣಗಳು ಹಾಗೆ ಬೇರೆ ಬೇರೆ ಒಂದಷ್ಟು ಸಮಸ್ಯೆಗಳ ಕಾರಣಕ್ಕಾಗಿ ಲಾಸ್ ಆಗೋದಿಕ್ಕೆ ಶುರುವಾಯಿತು
ಆನಂತರ ಏನಾಯಿತು ದೇವೇಗೌಡರು ಪ್ರಧಾನಿ ಆಗಿದ್ದಂತ ಸಂದರ್ಭದಲ್ಲಿ ಉಕ್ಕು ಪ್ರಾಧಿಕಾರಕ್ಕೆ ಸಂಪೂರ್ಣವಾಗಿ ಅದನ್ನ ಹಸ್ತಾಂತರಿಸಲಾಯಿತು ಕೇವಲ 1 ರೂಪಾಯಿಗೆ ಆ ಕಾರ್ಖಾನೆಯ ಎಲ್ಲ ಆಸ್ತಿಯನ್ನು ಕೂಡ ಉಕ್ಕು ಪ್ರಾಧಿಕಾರಕ್ಕೆ ನೀಡಲಾಯಿತು ಉಕ್ಕು ಪ್ರಾಧಿಕಾರ ಏನು ಭರವಸೆಯನ್ನು ಕೊಟ್ಟಿತ್ತು ಆಗ ಅಂತಂದ್ರೆ ಇದನ್ನ ಸಂಪೂರ್ಣವಾಗಿ ನಾವು ಚೇಂಜ್ ಮಾಡ್ತೀವಿ ಇದು ಒಳ್ಳೆ ಬಂಡವಾಳವನ್ನ ಹೂಡಿಕೆ ಮಾಡ್ತೀವಿ ಮತ್ತೊಮ್ಮೆ ಇಲ್ಲಿ ಉದ್ಯೋಗ ಸೃಷ್ಟಿಗೆ ನಾವು ಕಾರಣಕರ್ತರಾಗ್ತೀವಿ ಮತ್ತೊಮ್ಮೆ ಒಳ್ಳೆ ರೀತಿಯಲ್ಲಿ ಇಲ್ಲಿ ಉಕ್ಕು ಕಬ್ಬಿಣ ಎಲ್ಲವನ್ನೂ ಕೂಡ ತಯಾರು ಮಾಡ್ತೀವಿ ಅಂತ ಹೇಳಿ ಆದರೆ ಮಾತು ಕೊಟ್ಟಂತೆ ಅಲ್ಲಿ ಬಂಡವಾಳವನ್ನ ಹೂಡಿಕೆ ಮಾಡಲಿಲ್ಲ ಸಂಪೂರ್ಣವಾಗಿ ಈ ಕಾರ್ಖಾನೆ ಬಗ್ಗೆ ನಿರ್ಲಕ್ಷ್ಯವನ್ನ ತೋರುವಂತ ಕೆಲಸವನ್ನ ಮಾಡಲಾಯಿತು ಪ್ರಮುಖವಾಗಿ ಕಾರ್ಖಾನೆಗೆ ಇದ್ದಂತ ಸಮಸ್ಯೆ ಏನಪ್ಪಾ ಅಂದ್ರೆ ಸರಿಯಾದ ರೀತಿಯಲ್ಲಿ ಅಳಿರು ಎಲ್ಲಿಂದಲೂ ಕೂಡ ಪೂರೈಕೆ ಆಗ್ತಾ ಇರಲಿಲ್ಲ ಆದರೆ ಅಂತಿಮವಾಗಿ ಈ ರಮಣ ದುರ್ಗದಲ್ಲಿ ಇಂತಿಷ್ಟು ಜಾಗ ಅಂತ ಹೇಳಿ ಕೂಡ ವ್ಯವಸ್ಥೆಯನ್ನ ಮಾಡಲಾಯಿತು ಅಲ್ಲಿಂದ ಅದಿರನ್ನ ತಂದಿ ಕಾರ್ಖಾನೆಯಲ್ಲಿ ಕೆಲಸವನ್ನ ಮಾಡಲಿ ಅಂತ ಹೇಳಿ ಆದರೆ ಯಾರು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಗಮನವನ್ನೇ ಕೊಡಲಿಲ್ಲ ಇವರೆಲ್ಲರೂ ಕೂಡ ಏನು ಹೇಳ್ತಾರೆ ಗೊತ್ತಾ ಅದಿರು ಸಿಗ್ತಾ ಇಲ್ಲ ಗಣಿ ಎಲ್ಲಿಂದ ತರಬೇಕು ಅಂತ ಹೇಳಿ ಬಳ್ಳಾರಿಗೂ ಭದ್ರಾವತಿಗೂ ಎಷ್ಟು ದೂರ ಇದೆ ಅಬ್ಬಬ್ಬ ಅಂದ್ರೆ 250 ಕಿಲೋಮೀಟರ್ ಅಂತರ ಇರಬಹುದು ತಾನೆ ಬಳ್ಳಾರಿಯಲ್ಲಿ ಬೇಕಾದಷ್ಟು ಅದಿರನ್ನ ತೆಗೆಯಲಾಗುತ್ತೆ ಬೇಕಾದಷ್ಟು ಗಣಿಗಾರಿಕೆಯನ್ನು ಮಾಡಲಾಗುತ್ತೆ ಬಳ್ಳಾರಿಯಲ್ಲಿ ಅಲ್ಲಿಂದ ಅದಿರನ್ನ ತಂದು ಭದ್ರಾವತಿಯಲ್ಲಿ ಸರಿಯಾದ ರೀತಿಯಲ್ಲಿ ವ್ಯವಸ್ಥೆನ ಮಾಡೋದು ಕಷ್ಟ ಆಗುತ್ತಾ ಇಲ್ಲ ಆದ್ರೆ ಯಾರು ಕೂಡ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮನಸ್ಸು ಮಾಡ್ತಾ ಇಲ್ಲ ಏನಾದರೂ ಕಾರ್ಖಾನೆ ಈ ಹಿಂದಿನ ರೀತಿಯಲ್ಲಿ ಮರುಜೀವವನ್ನ ಕೊಟ್ಟಿದ್ದೆ ಆದಲ್ಲಿ ಅದೆಷ್ಟು ಜನರಿಗೆ ಉದ್ಯೋಗ ಸಿಗುತ್ತೆ ಗೊತ್ತೇನ್ರಿ ಈ ಮಲ್ನಾಡು ಭಾಗದಲ್ಲಿ ನೋಡಿದ್ರೆ ಬೇಜಾರಾಗುತ್ತೆ ಈ ಮಲ್ನಾಡು ಭಾಗ ಅಥವಾ ಬೇರೆ ಬೇರೆ ಹಳ್ಳಿ ಪ್ರದೇಶಗಳನ್ನ ಕಾರಣ ಏನಪ್ಪ ಅಂದ್ರೆ ಎಲ್ಲರೂ ಕೂಡ ಸಿಟಿಗೆ ಬರ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಉದ್ಯೋಗ ಇಲ್ಲ ಕೆಲಸ ಮಾಡಬೇಕು ಅಂದ್ರೆ ಕೆಲಸ ಕೊಡುವಂತವರು ಕೂಡ ಇಲ್ಲ ಎಲ್ಲ ಸಿಟಿಗೆ ಬರೋದಕ್ಕೆ ಶುರು ಮಾಡ್ಕೊಂಡ್ಬಿಟ್ರೆ ಆ ಭಾಗದ ಪರಿಸ್ಥಿತಿ ಏನಾಗ್ಬೇಡ ಹೇಳಿ ಹಳ್ಳಿಗಳನ್ನ ನೋಡಿದ್ರೆ ಪಾಳು ಬೀಳೋದಕ್ಕೆ ಶುರುವಾಗಿದೆ ಯಾರು ಕೂಡ ಅಲ್ಲಿ ಕೆಲಸವನ್ನ ಮಾಡಕಾಗದೆ ಇರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಹೊಸ ಕಾರ್ಖಾನೆಗಳನ್ನು ಇವರು ಸ್ಥಾಪನೆ ಮಾಡೋದು ಬೇಡ ಇರುವಂತ ಇಂತ ಕಾರ್ಖಾನೆಗಳನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ ಅಂದ್ರೆ ಹಳ್ಳಿ ಜನ ಏನು ಮಾಡಬೇಕು ಎಲ್ಲ ಸಿಟಿಗೆ ಬಂದು ಕೂತ್ಕೊಂಡ್ರೆ ಸಿಟಿಯ ಪರಿಸ್ಥಿತಿ ಏನಾಗುತ್ತೆ ಕೇವಲ ಬೆಂಗಳೂರು ಮಾತ್ರ ಇಂಪ್ರೂವ್ ಆಗಬೇಕಾ ಈ ಶಿವಮೊಗ್ಗ ಭಾಗವೋ ಅಥವಾ ಇನ್ನೊಂದು ಯಾವುದೋ ಸಿಟಿಗಳು ಯಾವುದು ಕೂಡ ಅಭಿವೃದ್ಧಿ ಆಗಬಾರ್ದ ಇವರು ಯಾರಿಗೂ ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ಜವಾಬ್ದಾರಿ ಇಲ್ಲ ಬರೀ ಭಾಷಣ ಬಿಗಿತಾ ಹೋಗ್ತಾರೆ ಡಬಲ್ ಇಂಜಿನ್ ಸರ್ಕಾರ ಅಂತೆ 25 ಸಂಸದರಂತೆ ಇವರು ಯಾರಿಗೂ ಕೂಡ ಅಲ್ಲಿ ಮಾತನಾಡುವಂತ ಧೈರ್ಯ ಇಲ್ಲ ಇವರು ಯಾರಿಗೂ ಕೂಡ ದಿಟ್ಟತನ ಇಲ್ಲ ಕಾರ್ಖಾನೆಯನ್ನು ಉಳಿಸ್ಕೊಳ್ಳಲೇಬೇಕು ಅನ್ನುವಂತ ಅಭಿಲಾಷೆ ಆಗಲಿ ಅಥವಾ ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ದಿಟ್ಟತನ ಅಂತ ಏನು ಕರಿತೀವಿ ಅದು ಯಾವುದು ಕೂಡ ಇಲ್ಲ ಮುಚ್ಚೋದ್ರೆ ಮುಚ್ಚೋಗ್ಲಿ ನಮ್ಗೇನು ಎನ್ನುವಂಥ ಮನಸ್ಥಿತಿ ನಾನು ಸತ್ಯ ಹೇಳ್ತೀನಿ ಆ ಕಾರ್ಖಾನೆ ಏನಾದರೂ ಮತ್ತೆ ಮರುಜೀವ ಕೊಟ್ಟಿದ್ದೇ ಆಗಿದ್ದಲ್ಲಿ ಆ ಕಾರ್ಖಾನೆಯಿಂದಾಗಿ ಎಷ್ಟೋ ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಪರೋಕ್ಷವಾಗಿ ಭದ್ರಾವತಿ ಭಾಗದಲ್ಲಿ ಒಂದಷ್ಟು ಉದ್ಯೋಗ ಸೃಷ್ಟಿ ಆಗ್ತಾ ಇತ್ತು ಈ ಕಾರ್ಖಾನೆಗೆ ಬೀಗ ಜಡಿದಿರುವ ಕಾರಣ ಭದ್ರಾವತಿಯ ಆ ಹಳೆಯ ಆ ವೈಭವ ಏನಿತ್ತು ಹಳೆಯ ಕಳೆ ಏನಿತ್ತು ಅದೆಲ್ಲವೂ ಕೂಡ ಇದೀಗ ಕಂಪ್ಲೀಟ್ ಏನಂತೀವಿ ನಿರ್ಜೀವ ಪರಿಸ್ಥಿತಿಗೆ ಬರ್ತಾ ಇದೆ ಇನ್ನು ಬೇರೆ ಬೇರೆ ಪ್ರಯತ್ನವನ್ನು ಕೂಡ ಮಾಡಲಾಯಿತು ಬಿಡಿ ಖಾಸಗಿಯವರಿಗೆ ವಹಿಸಿಕೊಡುವಂತ ಪ್ರಯತ್ನ ಮಾಡಲಾಯಿತು ಆದರೆ ಖಾಸಗಿಯವರು ಯಾರೂ ಕೂಡ ಮುಂದೆ ಬರಲಿಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಈ ಲಾಸ್ ಆಗ್ತಿರುವಂತ ಈ ಕಾರ್ಖಾನೆಯನ್ನ ಮತ್ತೊಮ್ಮೆ ಮರುಜೀವ ಕೊಡೋದು ಕಷ್ಟ ಅನ್ನೋದು ಅವ್ರ ಮನಸ್ಥಿತಿ ಬಂಡವಾಳ ಹೂಡೋದಕ್ಕೆ ಯಾರು ಖಾಸಗಿಯವರು ಕೂಡ ಮುಂದೆ ಬರಲಿಲ್ಲ ಇದು ಸರ್ಕಾರಿ ಸ್ವಾಮ್ಯದ ಕಾರ್ಖಾನೆ ಸರ್ಕಾರ ಮನಸ್ಸು ಮಾಡಿದ್ರೆ ಇಂತಿಷ್ಟು ಅಂತ ಹೇಳಿ ಬಂಡವಾಳವನ್ನ ಹೂಡಿ ಮತ್ತೊಮ್ಮೆ ಅದರಲ್ಲಿ ಲಾಭವನ್ನು ತೆಗಿಬಹುದಾಗಿತ್ತು ಏನ್ ಸಮಸ್ಯೆ ಹೇಳಿ ಒಂದು ಅದಿರಿನ ಸಮಸ್ಯೆ ಬಳ್ಳಾರಿಯಿಂದ ಅದಿರಿನ ತರಿಸ್ಕೊಳ್ಬಹುದಿತ್ತು ಅಲ್ಲಿ ಹಳೆಯ ಯಂತ್ರೋಪಕರಣಗಳಿದ್ದಾವೆ ಅಂತ ಹೇಳಿ ಅದಕ್ಕೊಂದು ಹೊಸ ಆಧುನಿಕತೆಯ ಟಚ್ ಅನ್ನ ಕೊಡಬಹುದಿತ್ತು ಇನ್ನೊಂದಷ್ಟು ಉದ್ಯೋಗಿಗಳನ್ನ ಅಲ್ಲಿ ನೇಮಕ ಮಾಡ್ಕೊಳ್ಬಹುದಾಗಿತ್ತು ಆದ್ರೆ ಅಂತ ಕೆಲಸವನ್ನು ಯಾರು ಕೂಡ ಮಾಡಲಿಲ್ಲ ಈ ಕೆಲಸ ಮಾಡ್ತಿದ್ದು ಏನೋ ಒಂದು 2000 ಉದ್ಯೋಗಿಗಳಿದ್ರು ಕೊನೆಯದಾಗಿ ಅವರು ಕೂಡ ಇದೀಗ ಕೆಲಸ ಕಳ್ಕೊಂಡು ಬೀದಿಗೆ ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇನ್ನೊಂದಷ್ಟು ಜನ ಕನಸು ಕಾಣ್ತಾ ಇದ್ರು ಭದ್ರಾವತಿ ಕಾರ್ಖಾನೆಗೆ ಮತ್ತೊಮ್ಮೆ ಮರುಜೀವ ಕೊಟ್ರೆ ಅಥವಾ ಮತ್ತೊಮ್ಮೆ ಈ ಹಿಂದಿನ ತರನೇ ಆದ್ರೆ ನಾವೆಲ್ಲರೂ ಕೂಡ ಕೆಲಸ ಸಿಗುತ್ತೆ ಕೆಲಸವನ್ನು ಹುಡ್ಕೊಂಡಂಗಾಗತ್ತೆ ನಾವು ಬೆಂಗಳೂರಿಗೋ ಇನ್ನೊಂದು ಕಡೆಗೋ ಕೆಲಸ ಹುಡ್ಕೊಂಡು ಹೋಗಬೇಕಾದ ಪರಿಸ್ಥಿತಿ ಇಲ್ಲ ನಮ್ಮೂರಲ್ಲೇ ನಾವು ಕೆಲಸ ಮಾಡಬಹುದು ಅಂತ ಹೇಳಿ ಮಲ್ನಾಡು ಭಾಗದವ್ರು ಕನಸು ಕಾಣ್ತಾ ಇದ್ರು ಆ ಕನಸು ಕನಸಾಗಿಯೇ ಉಳಿತು ಅದು ನನಸಾಗುವ ಹಂತಕ್ಕಂತೂ ಬರಲೇ ಇಲ್ಲ ಈ ಕ್ಷಣಕ್ಕೂ ಮನಸ್ಸು ಮಾಡಿದ್ರೆ ಆ ಕಾರ್ಖಾನೆಗೆ ಮರುಜೀವವನ್ನು ಕೊಡಬಹುದು ಆದರೆ ಈ ದಕ್ಷಿಣ ಭಾಗದ ಬಗ್ಗೆ ಒಂದು ರೀತಿಯಾದಂಥ ಅಸಡ್ಡೆ ಇದ್ದೇ ಇರುತ್ತೆ ದಕ್ಷಿಣ ಭಾಗದ ಬಗ್ಗೆ ಹೆಚ್ಚಿನ ಕೇರ್ ಆಗಲಿ ಅಥವಾ ಕಾಳಜಿಯನ್ನಾಗಲಿ ತೋರೋದೇ ಇಲ್ಲ ಈಗಲೂ ಕೂಡ ಅದೇ ಆಗಿದೆ ಅದೇ ನಾರ್ತ್ ಭಾಗದಲ್ಲಿ ಇಂಥದೊಂದು ಅದ್ಭುತವಾದಂಥ ಕಾರ್ಖಾನೆ ಇದ್ದಿದ್ರೆ ಅವ್ರು ಯಾವುದೇ ಕಾರಣಕ್ಕೂ ಕೈ ಬಿಡ್ತಾ ಇರಲಿಲ್ಲ ಅದಕ್ಕೆ ಮರುಜೀವ ಕೊಡ್ತಾ ಇದ್ರು ದಕ್ಷಿಣ ಭಾಗದ ಕಾರ್ಖಾನೆಯಲ್ಲ ಇವ್ರು ಯಾರೂ ಕೂಡ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ ನಾವು ಅದೇ ಒಂದು ರೀತಿಯಲ್ಲಿ ಮಂಕುಗಳ ತರ ಅಥವಾ ಮಂಕು ದಿಣ್ಣೆಗಳ ತರ ಡಬಲ್ ಇಂಜಿನ್ ಸರ್ಕಾರ 25 ಸಂಸದರು ಅಂತೇಳಿ ಹೇಳ್ತಾ ಕೂರ್ಬೇಕು ಬಿಟ್ರೆ ಯಾವುದೇ ಪ್ರಯೋಜನವೂ ಕೂಡ ಇಲ್ಲ ಆ ಕಾರ್ಖಾನೆ ಇವತ್ತು ನಿನ್ನೆ ಅಲ್ರಿ 100 ವರ್ಷ ಇತಿಹಾಸ ಉಳ್ಳಂತ ಕಾರ್ಖಾನೆಯದು ವೈಭವತವಾಗಿ ಮೆರೆದಾಡಿದಂತ ಕಾರ್ಖಾನೆಯದು ರಕ್ಷಣಾ ಇಲಾಖೆಗೆ ಉಕ್ಕು ಮತ್ತು ಕಬ್ಬಿಣವನ್ನ ಪೂರೈಕೆ ಮಾಡ್ತಿದ್ದಂತ ಕಾರ್ಖಾನೆಯದು ಅತ್ಯಂತ ಉತ್ಕೃಷ್ಟವಾದಂತ ಕಬ್ಬಿಣ ಮತ್ತು ಉಕ್ಕನ್ನ ಪೂರೈಕೆ ಮಾಡಲಾಗ್ತಿತ್ತು ಆ ಕಾರಣಕ್ಕಾಗಿ ಭದ್ರಾವತಿ ಕಾರ್ಖಾನೆ ಅಂದ್ರೆ ಎಲ್ಲರೂ ಹೆಮ್ಮೆಯಿಂದ ಹೇಳ್ಕೊಳ್ಳೋರು ನಮ್ಮೂರಲ್ಲಿ ಒಂದು ಕಾರ್ಖಾನೆ ಇದೆ ಅಂತ ಹೇಳಿ ಕೆಲಸ ಮಾಡೋರು ಹೇಳ್ಕೊಳ್ಳೋರು ಬಹಳ ಹೆಮ್ಮೆಯಿಂದ ನಾವು ಅಂತ ಕಾರ್ಖಾನೆಯಲ್ಲಿ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿ ಆದ್ರೆ ಅದೆಲ್ಲವನ್ನು ಕೂಡ ಇವರೆಲ್ಲರೂ ಸೇರ್ಕೊಂಡು ಸರ್ವನಾಶವನ್ನ ಮಾಡಿಬಿಟ್ರು ಇನ್ನು ಬಿಡಿ ಇನ್ನು ಅದ್ರ ಬಗ್ಗೆ ನಾವು ಮಾತಾಡಿ ಯಾವುದೇ ಪ್ರಯೋಜನ ಇಲ್ಲ ಯಾವ ಕಾರಣಕ್ಕಾಗಿ ಅಂದ್ರೆ ಆ ಕಾರ್ಖಾನೆಗೆ ಮರುಜೀವವನ್ನು ಯಾವ ಕಾರಣಕ್ಕೂ ಕೊಡೋದಿಕ್ಕೆ ಆಗೋದಿಲ್ಲ ಯಾಕಂದ್ರೆ ಜ್ಯೋತಿರಾದಿತ್ಯ ಸಿಂಧ್ಯಾ ಈಗಾಗಲೇ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಪಷ್ಟನೆಯನ್ನು ಕೊಟ್ಟರು ನಾವಷ್ಟೇ ಬಾಯ್ ಬಡ್ಕೋಬೇಕಷ್ಟೇ
ಕಾರ್ಖಾನೆ ಸ್ಥಾಪನೆ ಆಗಲಿ ಸ್ಥಾಪನೆ ಆಗಲಿ ಅಂತ ಹೇಳಿ ಯಾಕೆ ಈಗ ಈ ವಿಚಾರ ಪ್ರಸ್ತಾಪ ಮಾಡಿದೆ ಅಂದ್ರೆ ಮತ್ತೆ ಅಲ್ಲಿ ಪ್ರತಿಭಟನೆ ನಡೆಯತಾ ಇದೆ ಚುನಾವಣೆ ಹತ್ರ ಬರ್ತಿರುವ ಕಾರಣಕ್ಕಾಗಿ ಯಾರ್ಯಾರು ಟಿಕೆಟ್ ಆಕಾಂಕ್ಷಿಗಳಿದ್ದಾರೋ ಅವರೆಲ್ಲರೂ ಕೂಡ ಹೋಗಲು ಬಾಯಿ ಬಡ್ಕೊಳ್ತಾವ್ರೆ ಕಾರ್ಖಾನೆ ಮರುಸ್ಥಾಪನೆ ಆಗಲಿ ಅಂತ ಹೇಳಿ ಯಡಿಯೂರಪ್ಪನವರು ಆ ಭಾಗದ ಸಂಸದರು ಎಲ್ಲರೂ ಕೂಡ ಹೋಗಿ ಇಲ್ಲ ಮತ್ತೊಮ್ಮೆ ಅದಕ್ಕೆ ಮರುಜೀವನಕ್ಕೆ ಮರುಜೀವ ಕೊಡ್ತೀವಿ ಅಂತ ಹೇಳಿ ಸುಳ್ಳು ಭರವಸೆಯನ್ನು ಕೊಟ್ಟುಕೊಂಡು ಓಡಾಡ್ತಾ ಇದ್ದಾರೆ ಯಾಕೆ ಹೇಳಿದೆ ಅಂದ್ರೆ ನೀವು ನಂಬಿಬಿಟ್ಟಿರಿ ಅಂತ ಹೇಳಿ ಕಾರ್ಖಾನೆ ಮರುಜೀವ ಕೊಡಬಹುದು ಅಂತ ಹೇಳಿ ಸಾಧ್ಯನೇ ಇಲ್ಲ ಅವೆಲ್ಲವೂ ಕೂಡ ಹುಸಿ ಭರವಸೆ ಸುಳ್ಳು ಭರವಸೆ ವಿಮಾನ ನಿಲ್ದಾಣ ಆಗಿದ್ದಕ್ಕೆ ನಾನು ಆಕ್ಷೇಪ ವ್ಯಕ್ತಪಡಿಸ್ತೀನಿ ಅಂತ ಅನ್ಕೊಳ್ಬೇಡಿ ವಿಮಾನ ನಿಲ್ದಾಣ ಆಗಿದ್ದು ಖುಷಿಯ ವಿಚಾರವೇ ಆದರೆ ಅಟ್ ದಿ ಸೇಮ್ ಟೈಮ್ ಭದ್ರಾವತಿಯ ಕಾರ್ಖಾನೆಯೂ ಬೇಕಿತ್ತು ಅನ್ನೋದು ನನ್ನ ಆಗ್ರಹ ಆಗಿತ್ತು ಧನ್ಯವಾದಗಳು ಬಂಧುಗಳೇ ನೋಡೋಣ ಮುಂದೆ ಏನಾಗುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಹೇಳಿ ನೀವು ಈ ವಿಡಿಯೋ ನಂತರ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ನಿಮ್ಮ ಪ್ರೋತ್ಸಾಹ ಬೆಂಬಲ ಇದೇ ರೀತಿಯಾಗಿರಲಿ ಥ್ಯಾಂಕ್ ಯು